ಹೋಗಿದ್ದೆ ನೀನು ದೇವರಾಯನ ದುರ್ಗಕ್ಕೆ? ಹ್ಞೂ, ದೇವಸ್ಥಾನದ ಮೇಲ್ಗಡೆ ಐತಲ್ಲ, ಅಲ್ಲಿವರೆಗೂ ಹೋಗ್ಬಿಡ್ಬೋದು. ದೇವಸ್ಥಾನದಿಂದ ಮುಂದಕ್ಕೆ ಒಂದು ಹಳೇದು ಬಿಲ್ಡಿಂಗ್ ಐತೆ ನೋಡು, ಅಲ್ಲಿವರೆಗೂ ಹೋಗ್ತೀವಿ. ಅಲ್ಲಿಂದ ಮೇಲಕ್ಕೆ ಇದಿರೋದು ಐ ಬಿ, ಪೂರ್ತಿ ಮೇಲೆ ಐ ಬಿ ಐತೆ. ಎಷ್ಟೊಂದು 50 ಸಲ ಹೋಗ್ಬಿಟ್ಟಿದೀವಿ ಅವನು ಬಿಡು. ನಾವು ದೇವರಾಯನ ದುರ್ಗ ಬೆಳಗ್ಗೆ ಬೆಳಗ್ಗೆ ಎಂಥವ್ನು ನೆನ್ಸ್ಕೊಂತ ಹೇಳ ನೀನು. ಹ್ಞೂ ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ದೇವರಾಯನ ದುರ್ಗದ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ನೋಡಿ. ಇದು ಹಿಲ್ ಟಾಪ್, ದೇವರಾಯನ ದುರ್ಗದ ಫುಲ್ಲು ಕೊನೆಯಾಗಿ ಮೇಲ್ಗಡೆ ಬಂದರೆ ನಿಮಗೆ ಹಿಲ್ ಟಾಪು, ಇಲ್ಲಿ ಮುಂದೆ ಹೋದರೆ ಹೈ ಬಿ ಸಿಗುತ್ತೆ, ಅಲ್ಲಿ ನಿಮ್ಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ಈ ಥರ ಇರುತ್ತೆ ವ್ಯೂ ನಾವು ವ್ಯೂ ಪಾಯಿಂಟಲ್ಲಿ ಬಂದು. ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬರಬೇಕು ನಾವೀಗ, ಈ ವ್ಯೂ ಪಾಯಿಂಟ್ ಬರಬೇಕಂದ್ರೆ ಬೆಂಗಳೂರಿಂದ ಇದು ಕೇವಲ ಸುಮಾರು ಒಂದು 45-50 ಕಿಲೋಮೀಟ್ರ್ ಆಗುತ್ತೆ. ದಾಬಸ್ಪೇಟೆಯಿಂದ ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ ನಾವು ಈ ಜಾಗಕ್ಕೆ ಬಂದು ಸೇರ್ಕೊಬೇಕಂದ್ರೆ. ಬೆಂಗಳೂರಿಂದ ಸರಿ ಸುಮಾರು 60 ಕಿಲೋಮೀಟ್ರ್ ಮೆಜೆಸ್ಟಿಕ್ಕಿಂದ ಲೆಕ್ಕ ಹಾಕ್ಕೊಂಡ್ರೆ, ನಮಗೆ ನೆಲಮಂಗ್ಲದಿಂದ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಒಂದು 35-40 ಕಿಲೋಮೀಟ್ರ್ ಈ ಜಾಗದಲ್ಲಿ. ಸನ್ರೈಸು ಅದ್ಭುತವಾಗಿರುತ್ತೆ ಈ ಜಾಗದಲ್ಲಿ ನೋಡಿ. ಈ ಭಾಗಕ್ಕೆ ಈ ಕಡೆಯಿಂದ ನಮಗೆ ಸನ್ರೈಸ್ ಆಗುತ್ತೆ. ಎರಡೂ ಬೆಟ್ಟಗಳಿದೆ, ಆ ಬೆಟ್ಟಗಳ ಮಧ್ಯದಿಂದ ಸನ್ರೈಸ್ ಆಗೋದ್ರಿಂದ ತುಂಬಾ ಅದ್ಭುತವಾದಂಥ ವ್ಯೂ ಇರುತ್ತೆ ಇಲ್ಲಿ. ಸನ್ರೈಸು ಅರ್ಲಿ ಮಾರ್ನಿಂಗ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಜನ ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಟೂ ವೀಲರ್ ರೈಡ್ಗಂತೂ ತುಂಬ 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 ಚೆನ್ನಾಗಿದೆ. ನಿಮಗೆ ಇಲ್ಲಿ ಎರಡು ದೇವಸ್ಥಾನ ಸಿಗುತ್ತೆ, ಒಂದು ಯೋಗ ನರಸಿಂಹ, ಇನ್ನೊಂದು ಭೋಗ ನರಸಿಂಹ. ಒಂದು ದೇವಸ್ಥಾನ ನಾವು ಬೆಟ್ಟ ಹತ್ತೋ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ, ಮತ್ತೊಂದು ದೇವಸ್ಥಾನ ನಾವು ಕಂಪ್ಲೀಟ್ಲಿ ಬೆಟ್ಟ ಹತ್ತದ ಮೇಲೆ ನಾವು ಗಾಡಿನಲ್ಲಿ ಇಲ್ಲ ಕಾರಲ್ಲಿ ಏನಾದರೂ ಬಂದರೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಸುಮಾರು ಒಂದು 10 ನಿಮಿಷ ಮೇಲ್ಗಡೆ ನಡ್ಕೊಂಡು ಹೋದರೆ ನಮಗೆ ಇನ್ನೊಂದು ದೇವಸ್ಥಾನದ ಟಾಪ್ ವ್ಯೂ ಸಿಗುತ್ತೆ. ನಾವು ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಬೋದು. ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ, ಇಲ್ಲಿ ತುಂಬ ದೊಡ್ಡ ಜಾತ್ರೆ ಎಲ್ಲ ನಡೆಯುತ್ತೆ ಪ್ರತಿ ವರ್ಷ. ತುಂಬಾ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನಗಳು ಇವೆರಡೂ. ಆದರೂ ಇತಿಹಾಸದ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವ್ಯೂ ಪಾಯಿಂಟ್ನ ನಾವು ಎಂಜಾಯ್ ಮಾಡೋಣ, ನೇಚರ್ ಎಂಜಾಯ್ ಮಾಡೋಣ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ನೇಚರು ನೋಡ್ತಾ ಇದ್ರೆ. ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ನೋವುಗಳಿದ್ರು, ಎಷ್ಟೇ ದುಃಖ ಇದ್ದರೂ ಮರ್ತೋಗ್ಬಿಡುತ್ತೆ ಒಂದು ಕ್ಷಣಕ್ಕೆ. ಇಲ್ಲಿ ಕುತ್ಕೊಂಡು ಈ ನೇಚರ್ನ ಫೀಲ್ ಮಾಡ್ತಾ ಇದ್ರೆ ಎಲ್ಲ ರೀತಿಯ ಮನಸ್ಸಲ್ಲಿರೋ ನಮ್ಮ ನೋವುಗಳನ್ನು ನಾವು ಆ ಕ್ಷಣಕ್ಕೆ ಮರ್ತುಬಿಟ್ಟು ಈ ಬರೀ ನೇಚರ್ ಬಗ್ಗೆ ಮಾತ್ರನೇ ಯೋಚನೆ ಮಾಡಬೇಕನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂವು ನೋಡ್ತಾ ಇರಿ. ಹಾಗೆ ಮುಂದೆ ಇನ್ನೂ ನೋಡ್ತಾ ಹೋಗೋಣ, ಮುಂದೆ ತೋರಿಸ್ತಾ ಹೋಗ್ತೀವಿ ನಿಮಗೆ ಏನೇನಿದೆ ಅನ್ನೋದನ್ನು. ಯೋಗ ನರಸಿಂಹ ಮತ್ತು ಭೋಗ ನರಸಿಂಹದ ಇತಿಹಾಸ ಏನಿದೆ ನಾನು ಹೇಳ್ತಾ ಬರ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ. ಬನ್ನಿ ಸ್ನೇಹಿತರೆ ಮುಂದೆ ನೋಡೋಣ. ದೇವಸ್ಥಾನದ ಕೆಳಗಡೆನಲ್ಲಿ ಉಳಿದಲ್ಲಿ ನಮಗೆ ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ ಎತ್ತರ ಬಂದು ಸರಿ ಸುಮಾರು ಸಮುದ್ರ ಮಟ್ಟಕ್ಕಿಂತ 3940 ಅಡಿ, ಬರೀ 60 ಅಡಿ ಕಡಿಮೆ, 4000 ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ. ಇದು ಇದನ್ನು ಬಂದು ಕ್ರಿಸ್ತಶಕ 1696ರಲ್ಲಿ ನಮ್ಮ ಮೈಸೂರಿನ ಆಗಿನ ಕಾಲದ ರಾಜರಾದಂತಹ ಚಿಕ್ಕರಾಜ ಒಡೆಯರ್ ಅನ್ನೋರು ಈ ದೇವಸ್ಥಾನನ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಆ ದೇವಸ್ಥಾನದಿಂದ ಮೇಲ್ಗಡೆ ಹೋದರೆ ಒಂದು ಮಂಟಪ ಇದೆ ನಮಗೆ. ಸೊ ಅಲ್ಲಿಗೆ ಹತ್ತೋದು ತುಂಬಾ ಕಷ್ಟ ಇದೆ. ಸೊ ದೇವಸ್ಥಾನದವ್ರಿಗೂ ಅಂತೂ ಕಂಪ್ಲೀಟಾಗಿ ಮೆಟ್ಲು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ದೇವಸ್ಥಾನದವ್ರಿಗೂ ಆರಾಮಾಗಿ ಮೆಟ್ಲಕ್ಕೊಂಡು ನಾವು ಹೋಗ್ಬೋದು. ಇಲ್ಲಿವರೆಗೂ ಗಾಡಿಗಳು ಬರುತ್ತೆ, ಇಲ್ಲಿ ಬಂದು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ನಾವಿಲ್ಲಿಂದ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ರೋಡ್ಸ್ ಏನಿದೆಯಲ್ಲ ಸ್ನೇಹಿತರೆ, ಫುಲ್ಲು ಜಿಗ್ಜಾಗು. ನಾನು ನಿಮಗೆ ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ಅದನ್ನು. ಹೆಂಗಿದೆ ಅಂದರೆ ಝಡ್ಡು ಹಿಂಗೆ 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 ತುಂಬಾ ಚೆನ್ನಾಗಿದೆ ಟಾಪ್ ವ್ಯೂ ನೋಡೋದಕ್ಕೆ ಆ ರೋಡ್ನ. ದೇವಸ್ಥಾನದ ಕೆಳಗಡೆ ಭಾಗದಲ್ಲಿರುವಂಥ ಬೆಟ್ಟ ಮೇಲೆ ನೀರು ಹರಿತಾ ಇರೋದ್ರಿಂದ ನಾವು ಪೇಂಟಿಂಗ್ ಆರ್ಟ್ ಬರುತ್ತಲ್ಲ
ಆ ಪೇಂಟಿಂಗ್ ಆರ್ಟ್ ಮಾಡಿರೋ ಥರ ಇದೆ, ಏನೋ ಒಂಥರ ಸ್ಕೆಚ್ ಮಾಡಿ ಅದಕ್ಕೆ ಪೇಂಟಿಂಗ್ ಆರ್ಟ್ ಮಾಡಿರೋ ಥರ ಫೀಲ್ ಕೊಡ್ತಾ ಇದೆ ಇಲ್ಲಿಂದ ನೋಡ್ತಾ ಇದ್ರೆ. ಈ ದೇವಸ್ಥಾನನ 1696 ಆಗಿನ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂತಹ ಚಿಕ್ಕದೇವರಾಜ ಒಡೆಯರವರು ನಿರ್ಮಾಣ ಮಾಡಿರ್ತಾರೆ. ಇದು ಬಂದು ನಮಗೆ ದೇವರಾಯನ ದುರ್ಗದಲ್ಲಿರೋವಂಥದ್ದು. ಬೆಂಗಳೂರಿಂದ ಸುಮಾರು 60 ಕಿಲೋಮೀಟ್ರ್ ದೂರ ಆಗುತ್ತೆ. ದಾಬಸ್ಪೇಟೆಯಿಂದ ಕೇವಲ 20 ಕಿಲೋಮೀಟ್ರಲ್ಲಿ ನಾವು ಬಂದು ದೇವರಾಯನ ದುರ್ಗ ಟಾಪ್ ಹಿಲ್ಲಿಗೆ ಸೇರ್ಬೋದು. ಇಲ್ಲಿವರೆಗೂ ಆರಾಮಾಗಿ ನೀವು ಗಾಡಿನಲ್ಲಿ ಬರ್ಬೋದು. ಇದಾದ ನಂತರ ನಾವು ನಡ್ಕೊಂಡು ಹೋಗೋದಕ್ಕೆ ಮೆಟ್ಲುಗಳು ಮಾಡಿದ್ದಾರೆ, ನಡ್ಕೊಂಡು ಹೋಗಿ ದೇವಸ್ಥಾನ ತಲುಪಬೇಕಾಗತ್ತೆ. ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಒಳ್ಳೆ ಅದ್ಭುತವಾದಂಥ ವಿಶಾಲವಾದಂಥ ಕಲ್ಯಾಣಿ ಇದೆ, ಇಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನೀವೇ ಯೋಚನೆ ಮಾಡಿ, 3940 ಎತ್ತರದಲ್ಲಿ ನಾವು ಇದ್ದೀವಿ ಅಂದರೆ ನಿಮಗೆ ವ್ಯೂ ಹೆಂಗಿರುತ್ತೆ ಅನ್ನೋದನ್ನು ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೇ ಸರಿ ಹೋಗ್ಬಿಡುತ್ತೆ. ನೀವು ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತುಂಬಾ ಒಳ್ಳೆಯ ಟೈಮು. ನೀವು ತುಂಬ ಫಾಗಿ ಆಗಿರುತ್ತೆ, ನೀವು ಏನು ಒಂದು ಲೇಯರು ನೀವು ಮೋಡ ಇದೆ, ಮೋಡದ ಮೇಲೆ ನೀವು ನಿಂತ್ಕೊಂಡಿರೋ ಫೀಲ್ ಸಿಗುತ್ತೆ ಅಕ್ಟೋಬರ್ ನಂತರ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಇಲ್ಲಿ ವಿಸಿಟ್ ಮಾಡೋದಕ್ಕೆ ತುಂಬ ತುಂಬ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಮುಂದೆ ನೋಡೋಣ. ನೋಡಿ ಸ್ನೇಹಿತರೆ, ನಾವು ಈಗ ಇರೋವಂಥದ್ದೇ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಬುಡದಲ್ಲಿರೋದು, ಅಂದರೆ ಬೆಟ್ಟ ಸ್ಟಾರ್ಟಿಂಗಲ್ಲಿ ನಮಗೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ನಿಮಗೆ ತುಂಬ ಒಳ್ಳೆಯ ಒಂದು ಪಾರ್ಕ್ ಸಿಗುತ್ತೆ. ಒಂದು ಅದ್ಭುತವಾದಂಥ ಪಾರ್ಕ್ ಇದೆ, ಕುಂತು ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಕುತ್ಕೊಂಡು ಎಲ್ಲ ಮಕ್ಕಳು ಮರಿ ಎಲ್ಲ ಆಟೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೆ ಒಳ್ಳೆ ಪಾರ್ಕ್ ಮಾಡಿದ್ದಾರೆ, ಹಳೆ ಪುರಾತನ ಮಂಟಪಗಳೆಲ್ಲ ಸಿಗುತ್ತೆ ನಿಮಗೆ. ಹಾಗೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಬಂದು ನಿಮಗೆ ಕಲ್ಯಾಣಿ ಸಿಗುತ್ತೆ. ಈಗ ಹೋಗೋಣ, ನಾನು ಕಲ್ಯಾಣಿ ತೋರಿಸ್ತೀನಿ. ದೇವಸ್ಥಾನದ ಹಿಂಭಾಗದಲ್ಲಿ ನಿಮಗೆ ಕಲ್ಯಾಣಿ ಸಿಗುತ್ತೆ. ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇದೆ, ಹಾಗೆ ಗೋಪುರ ಎಲ್ಲ ಹೊಸದಾಗಿ ರಿನೋವೇಷನ್ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಭೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಬೋದು. ಸೊ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಇಲ್ಲಿ ಬಂದಾಗ ಪ್ರತ್ಯಕ್ಷವಾಗಿ ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ಹಾಗೆ ಇದಾದ ನಂತರ ನಾವು ಮೇಲ್ಗಡೆ ನಿಮಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ತುಂಬ ಅದ್ಭುತವಾಗಿದೆ. ಅದು ಸುಮಾರು ಹೈಟಲ್ಲಿದೆ, ತುಂಬಾ ಹೈಟಲ್ಲಿದೆ.